ಇನ್ನ ಒಂದೊಂದು ಕ್ಲಾಸ್ ಇದೆ, ಒಂದೊಂದು ಕ್ಲಾಸ್ ಏನಪ್ಪ ಅಂದ್ರೆ 5 ಡೇಸ್ ಇರ್ತೀವಿ, 5 ದಿನ 5 ದಿನ ಏನಂದ್ರೆ ಒಬ್ಬೊಬ್ಬರು ಒಬ್ಬೊಬ್ಬರು ಪ್ರಾಕ್ಟಿಕಲ್ ಮಾಡ್ತೀವಿ. ಇದ್ರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಯೋಜನೆ ಬಗ್ಗೆ ಇರ್ಬೋದು, ಸಂಸ್ಥೆ ಬಗ್ಗೆ ಇರ್ಬೋದು, ಅಥವಾ ಏನಿದ್ರೆ ಕೇಳ್ಬೋದು. ಗೊತ್ತಿದ್ದು ಕೇಳ್ಬೋದು, ಗೊತ್ತಿಲ್ಲ ಕೇಳ್ಬೇಕು. ಪ್ರಶ್ನೆ ಕೇಳಿದ್ರೆ ಇಲ್ಲಿ ದಡ್ಡಂತಾರಪ್ಪ ಅಂತ ತಿಳ್ಕೊಬಾರ್ರಿ. ಪ್ರಶ್ನೆ ಕೇಳೋರು ಹೆಂಗಂದ್ರೆ ಹುಷಾರನೇ ಇರ್ತಾರೆ, ದಡ್ಡನೇ ಇರ್ತಾರೆ. ಆ ಒಬ್ಬನಿಂದ ಮತ್ತೆ ಎಲ್ಲರಿಗೂ ರಿಪೀಟ್ ಆಗ್ತದೆ. ಅದಲ್ವಾ ಒಬ್ಬರು ಪ್ರಶ್ನೆ, ಅಂಗೀಕಾರದ ದಿನಾಚರಣೆ ಯಾವಾಗ? ರಾಷ್ಟ್ರದಲ್ಲಿ ಈಗ ನಾವೇನಪ್ಪ ಅಂದ್ರೆ ಕೇಸರಿ ಬಿಳಿ ಹಸಿರು ಅಂತ ಏನು ಮಾಡ್ಬಿಡೋಲ್ಲ. ಎಸ್ ಗುಡ್. ನಿಮ್ಮ ಹೆಸರಮ್ಮ? ಮುಂದೆ ಕೀರ್ತಿ ಸ್ವಲ್ಪ ಚಪ್ಪಾಳೆ ಬಿಡ್ರಪ್ಪ. ಎರಡನೇ ಪ್ರಶ್ನೆ ಈ ಕಡೆ ಬಾಯ್ಸ್ ಅಷ್ಟೇ ಬಿಡಿನ, ಫಸ್ಟ್ ಪ್ರೈಸ್ ಅವ್ರು ಹೊಡ್ಕೊಂಡ್ರು, ಈಗ ನೀವು ಯಾರು ಹೊಡಿತಾರೆ ನೋಡಿ. ಹಾಕ್ಬೋದಲ್ಲ, ಹಾಕ್ಬೋದ ಇಲ್ಲ ಹಾಕ್ಬೋದ? ರಾಷ್ಟ್ರಧ್ವಜದಲ್ಲಿ ಕನಿಷ್ಠ ಎಷ್ಟು 5 ಲಕ್ಷಣಗಳು ನೋಡ್ಬೇಕು, ಅವು ಯಾವ್ಯಾವು? ಈಗ ಅದಿ ಸರ್ಟಿಫೈಡ್ ಫ್ಲಾಗ್ ಅನ್ಬೇಕಾದ್ರೆ ನಾ 5 ಲಕ್ಷಣಗಳಾದ್ರೂ ನೋಡ್ಬೇಕಂತ ಹೇಳಿದೆ. ಆ 5 ಲಕ್ಷಣಗಳು ಯಾವ್ಯಾವು? ಹಾ ಕೈ ಹತ್ರ ಯಾರು ಹೇಳಪ್ಪ, ಲಾಸ್ಟ್ ಯಾರು ಕೈ ಹತ್ರ ಮತ್ತೆ ಬಣ್ಣಗಳು ಸೇರಿ ಮತ್ತೆ ಈ ಕೋನಾಕರ ಒಂದಿರು ಮತ್ತೆ ಐಎಸ್ ಗುರ್ತು ಗುಡ್ ಮತ್ತೆ ಕೇಳ್ತಾ ಇದೀಯ ಖಾಲಿ ಬಟ್ಟೆದಾಗಿರುತ್ತೆ ಮತ್ತೆ ನೀ ಆಲ್ರೆಡಿ ಪ್ರೈಸ್ ಗೆದ್ದಿ, ಆದ್ರೆ ಇನ್ನಿಂದ ಇನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದು ಒಂದೇ ಬಿಡಿಸ್ಬೇಕು. ಎರಡು ಅನುಪಾತ ನೋಡಿ, ಒಂದೇ ಕರೆಕ್ಟ್ ಹೇಳಿದಂತ ಹೌದಾ? ನಾನು 5 ಕೇಳಿದ್ರೆ 5 ಕನಿಷ್ಠ 3 ಆದ್ರೂ ಹೇಳಿದ್ರೆ ಎದ್ನಿಂತ ಕರೆಕ್ಟ್ ಓಕೆ. ಒಂದೇ ಲಕ್ಷಣ ಏನ್ ನೋಡ್ಬೇಕು? ಬಟ್ಟೆ ನೋಡ್ಬೇಕು, ಅದು ರೇಷ್ಮೆದಾಗಿರ್ಬೇಕು, ಇಲ್ಲಂದ್ರೆ 4 ಬಣ್ಣಗಳು ಸಮಾನವಾಗಿರ್ಬೇಕು. 4ನೇದು ಏನು ನೋಡಬೇಕು? 2:3 ಅಂತ ನೋಡ್ಬೇಕು ಹೌದಲ್ವಾ? 5ನೇದು ಏನು ನೋಡಬೇಕು? ಚೀನಿ ನೋಡ್ರಿ, ಅದ್ರ ISI ಮಾರ್ಕ್ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಸರಿನಾ? ಬಾಬು ನಿಮ್ಮ ಹೆಸರು? ಆಚರಣೆ ಮಾಡ್ತೀವಲ್ಲ, ಅದು ಎಷ್ಟು ಪದ್ಧತಿಗಳಲ್ಲಿ ಮಾಡ್ತಾರೆ? ಕಟ್ಟ ಪದ್ಧತಿ ಬೇರೆ, ಕಾರ್ಯಕ್ರಮ ಮಾಡೋದು ಕಾರ್ಯಕ್ರಮ ಮಾಡ್ತೀವಲ್ಲ, ಪದ್ಧತಿಗಳು 2. ಹಾ ಕೈ ಅಷ್ಟೇ, ಅವು ಯಾವು? 2 ಅಷ್ಟೇ ಹೇಳಿದ್ರು, ಅವು ಯಾವು? ನೀವು ಹೇಳಿದಂಗೆ ಹೇಳಮ್ಮ. ಎಸ್ ಟೋಟಲಿ ರೌಂಡ್ ಅಪ್ ಸರಿನಾ? ಯಾಕಂದ್ರೆ ಎಲ್ಲ ಪ್ರೈಸ್ ನೀವೇ ಹೊಡೆದ್ರಿ, ಎಲ್ಲ ಪ್ರೈಸ್ ಅವರೇ ಹೊಡೆದ್ರೆ ಮತ್ತೆ ಬೀದರ್ ಮಾಡಿದ್ದಾರೆ ಎಲ್ಲರಿಗೆ. ಆಲ್ ಆಲ್ ಸರಿನಾ? ನಮ್ಮ ಹಿಂದೂಸ್ತಾನಿ ಸೇವಾದಳ ಯಾವ ದಿನಾಂಕದಿಂದ ಪ್ರಾರಂಭ ಆಯ್ತು? ಹೇಳ್ಬಾರ್ದು, ಕೈ ಎತ್ತಬೇಕು ಅಷ್ಟೇ, ಕೈ ಎತ್ತಬೇಕು, ಪೂರ ಹೇಳ್ಬೇಕು. ಡೇಟ್ ಹೇಳ್ರಿ, ಮಂತ್ ಹೇಳ್ರಿ, ಇಯರ್ ಹೇಳಿ. ಇನ್ನೊಂದು ಪ್ರಶ್ನೆ, ಹಿಂದೂಸ್ತಾನಿ ಸೇವಾದಳವನ್ನು ಶಿಕ್ಷಣ ಇಲಾಖೆಗೆ ಮರ್ಜ್ ಮಾಡಿದ್ರು ಅಂತ ಹೇಳಿದೆ. ಭಾರತ ಸೇವಾದಳ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು, ಆ ದಿನಾಂಕ ಮಂತ್ ಹೇಳ್ರಿ ಮತ್ತೆ ಇಯರ್ ಹೇಳಿ. ಹಿಂದೂಸ್ತಾನಿ ಸೇವಾದಳವನ್ನು ಭಾರತ ಸೇವಾದಳ ಅಂತ ಮಾಡಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಆ ದಿನಾಂಕದಂದು ಇಸ್ವಿಯಂದು ಪಾಸ್ ಮಾಡಿ ಇಲ್ಲಿವರೆಗೆ ಹೇಳಪ್ಪ ನೀನು.
ಸಮೀಪ ಬಂದಿ ಎರಡು ಕರೆಕ್ಟ್ ಅದು ಡೇಟ್ ಕರೆಕ್ಟ್ ಮಂತ್ ಕರೆಕ್ಟ್ ಇಯರ್ ಮಂತ್ ಕರೆಕ್ಟ್ ಇದೆ, ಇದು ಡೇಟ್ ಕರೆಕ್ಟ್ ಇದೆ, ಮಂತ್ ಕರೆಕ್ಟ್ ಇದೆ, ಇಯರ್ ಕರೆಕ್ಟ್ ಇಲ್ಲ ಅಂತ ಹೇಳಿ. ಯಾರು ಹೇಳು? ಯಾರು ಹೇಳು? 50 ಕರೆಕ್ಟ್ ಆನ್ಸರ್. ಎಷ್ಟರಿಂದ ಎಷ್ಟುವರೆಗೆ? 40 ಪ್ರಯತ್ನ ಅಂತೂ ಮಾಡಿಲ್ಲ, ಅದು ಎಕ್ಸಾಕ್ಟ್ ಕರೆಕ್ಟ್ ಹೇಳಿದ್ರು ಇವ್ರು ಅದಲ್ವಾ. ಅದ್ರ ಸಲುವಾಗಿ ಇಬ್ಬರಿಗೂ ಪ್ರೈಸ್ ಕೊಡ್ತೀನಿ. ಜಪಾನ್.
ಪಾನೀಯ ಮಂಗಗಳು, ಮೂರಿವೆ ಅದರಲ್ಲಿ ಇನ್ನೊಂದು, ಮೂರಿವೆ ಅದರಲ್ಲಿ ಮುಂದೊಂದು, ಮೂರಿವೆ ಅದರಲ್ಲಿ ಇದು ಒಂದು. ಸಮಗ್ರ ಪರಿಚಯ ಮಾಡಿದ್ದಾರೆ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ಅನೇಕ ವಿಷಯಗಳನ್ನು ನೀತಿಯುತವಾಗಿ ತತ್ವಯುತವಾಗಿ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ನಮ್ಮ ಅದೇ ರೀತಿ ಡಾಕ್ಟರ್ ಹರಡಿಕರ್ ಸರ್ ಅವರು ಕೂಡ ಅವರ ಜೀವನ ಚರಿತ್ರೆ ಮತ್ತು ಭಾರತ ಸೇವಾದಳ ನಡೆದುಕೊಂಡಿದ್ದಾರೆ ಎಲ್ಲನೂ ವಿಷಯವನ್ನು ಸಮಗ್ರವಾಗಿ ತಿಳಿಸಿಕೊಟ್ಟಂತ ನಮ್ಮ ಆತ್ಮೀಯರಾದ ಶ್ರೀ ಸೈಯದ್ ಕಮರುದ್ದೀನ್ ಜಿಲ್ಲಾ ಸಂಘಟಕರು ಭಾರತ ಸೇವಾದಳ ಯಾದಗಿರಿಯವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೆ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ನಮ್ಮ ಶಾಲೆ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ನಮಗೂ ಕೂಡ ಎಲ್ಲ ಮಾಹಿತಿ ತಿಳಿಸಿ.